ಹಾಯ್ ಎವರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಮನೆ ಡಿ ಸಿ ಮೆಷ್ನೂ ಕೂಡ ಎಲ್ಲ ಎಕ್ಸಾಮ್ ಆನ್ಲೈನ್ ಯುವರ್ಸಿಟಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದು ಏನಂತ ವಿಡಿಯೋನ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ವಿಡಿಯೋನ ಫುಲ್ ನೋಡಿ ಯಾರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಡೆ ಮೇಲೆ ಬಟನ್ನ ಕ್ಲಿಕ್ ಮಾಡ್ಬೋದು ದ ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಆರ್ ಸೆಮಿಸ್ಟರ್ ಆಫ್ ಡಿಪ್ಲೊಮಾ ಕೋರ್ಸಸ್ ವಿಲ್ ಬಿ ಎಲ್ಡ್ ಫ್ರಮ್ ಜುಲೈ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಯ್ಟ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ಆರ್ಟ್ ಸೆಮಿಸ್ಟರ್ ಆರ್ಟ್ ಸೆಮಿಸ್ಟರ್ ಎಕ್ಸಾಮ್ ಅಂದರೆ ಒಂದು ತರ್ಡು ಫೈವ್ ಸೆಮಿಸ್ಟರ್ದು ಪ್ರಾಕ್ಟಿಕಲ್ ಎಸಾಮಿನೇಷನ್ ಕೂಡ ಆಗಿಲ್ಲ ಅದು ಜುಲೈ ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತೆರಡರಗೂ ನಡೆಯಲಾಗಿದೆ ಅಂತ ತಿಳಿಸಿದ್ದಾರೆ ಧೇರಿ ಎಕ್ಸಾಮ್ ಫಾರ್ ದ ಲೆಫ್ಟ್ ಫೋರ್ ಸಬ್ಜೆಕ್ಟ್ ಆಫ್ ಒನ್ ತ್ರೀ ಫೈ ಅದರ್ ಸೆಮಿಸ್ಟರ್ ವಿಲ್ ಬಿ ಎಲ್ಡ್ ಫ್ರಮ್ ಆಗಸ್ಟ್ ಟು ಟು ಆಗಸ್ಟ್ ಟ್ವೆಂಟಿ ಒನ್ ಯಾರ್ಯರಿಗೆ ಈವನ್ ಸೆಮಿಸ್ಟರ್ ಅಂತೆ ಆರ್ಟ್ ಸೆಮಿಸ್ಟರ್ ಡಿಪ್ಲೊಮೊ ಡಿಪ್ಲೊಮೊ ಆರ್ಟ್ ಸೆಮಿಸ್ಟರ್ ಬಂದ್ಬಿಟ್ಟು ಒನ್ ತ್ರೀ ಫೈವ್ ಸೆಮಿಸ್ಟರ್ ಟು ಡಿಪ್ಲೊಮೊ ಯಾರಗಳಿಗೆ ಎಕ್ಸಾಮು ಇನ್ನೂ ಆಗಿಲ್ಲ ಮತ್ತು ಎಕ್ಸಾಮ್ ಯಾವ್ಯಾವ ಒಂದಾರು ಸಬ್ಜೆಕ್ಟ್ ಬಾಕಿ ಇದ್ದಾವೆ ಅವರಿಗೆ ನಾವು ಎಕ್ಸಾಮ್ ಮಾಡ್ತೀವಿ ಯಾವಾಗ ಅಂದರೆ ಆಗಸ್ಟ್ ಟೂ ಇಂದ ಆಗಸ್ಟ್ ಟ್ವೆಂಟಿ ಒನ್ ಒಳಗೆ ಅಂತ ಡಿ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ ಮತ್ತು ಡಿಪ್ಲೊಮೊ ಹೇಳಿದ್ದಾರೆ ಮತ್ತು ದ ಪ್ರಾಕ್ಟಿಕಲ್ ಎಕ್ಸಾಮ್ ಫಾರ್ ಇವನ್ ಸೆಮಿಸ್ಟರ್ ಆಫ್ ಡಿಪ್ಲೊಮಾ ಕೋರ್ಸ್ ಅಂದರೆ ಡಿಪ್ಲೊಮ್ಗೆ ಇವನ್ ಸೆಮಿಸ್ಟರ್ದು ಪ್ರಾಕ್ಟಿಕಲ್ ಎಕ್ಸಾಮಿಷನ್ ಯಾವಾಗ ಕಂಡಕ್ಟ್ ಕೊಡ್ತೀವಿ ಅಂದರೆ ಬಂದ್ಬಿಟ್ಟು ನವೆಂಬರ್ ಎರಡರಿಂದ ನವೆಂಬರ್ ಹನ್ನೆರಡು ನವೆಂಬರ್ ಎರಡರಿಂದ ನವೆಂಬರ್ ಹನ್ನೆರಡುವರೆಗೆ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಇದು ನೆಕ್ಸ್ಟ್ ಸೆಮಿಸ್ಟರ್ ಅಂದರೆ ಇವನ್ ಸೆಮಿಸ್ಟರ್ನ ಹೇಳಿರೋದು ಮತ್ತು ಥಿಯರಿ ಎಕ್ಸಾಮ್ ಫಾರ್ ಇವನ್ ಸೆಮಿಸ್ಟರ್ ಕೂಡ ಅದನ್ನು ಕೂಡ ಹೇಳಿದ್ದಾರೆ ನವಂಬರ್ ಹದಿನೇಳರಿಂದ ಡಿಸೆಂಬರ್ ಆರು ನವಂಬರ್ ಹದಿನೇಳರಿಂದ ಡಿಸೆಂಬರ್ ಆರು ಒಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಇದು ಕೂಡ ನೆಕ್ಸ್ಟ್ ಈವೆನ್ ಸೆಮಿಸ್ಟರ್ ಇದು ಟೈಮ್ ಇದೆ ಸಾಕಷ್ಟು ಸೊ ಎಕ್ಸಾಮ್ ಆಫ್ ಡಿಗ್ರಿ ಕೋರ್ಸಸ್ ಫಾರ್ ಆರ್ಟ್ ಸೆಮಿಸ್ಟರ್ ಥೆಡೆಲ್ ವಿಟ್ ಬಿಟ್ಟು ಬಿ ಕಂಪ್ಲೀಟೆಡ್ ಬೈ ಆಗಸ್ಟ್ ಫಿಫ್ಟೀನ್ ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಇನ್ನೂ ಸಾಕಷ್ಟು ವಿಗಳಲ್ಲಿ ಆರ್ಟ್ಸ್ ಎಕ್ಸಾಮ್ ಆಗಿಲ್ಲ ಅದು ಯಾವಾಗ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ಈಗ ಮನೆ ಡಿಸೆಂಬರ್ ಇಪ್ಪತ್ತೆಂಟು ಸಾಹೇಬ್ರು ಕೂಡ ಹೇಳಿದ್ದಾರೆ ಅಂದರೆ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೇಳ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಆ್ಯಂಡ್ ಫಾರ್ ಇವನ್ ಸೆಮಿಸ್ಟರ್ನಿಂದ ಮಂತ್ ಆಫ್ ಅಕ್ಟೋಬರ್ ವ್ಯಾ ವಿಚ್ ಡೇಟ್ ವಿಲ್ ಬಿ ನೋಟಿಫೈಡ್ ಶಾರ್ಟ್ಲಿ ಅಂದರೆ ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ಡಿಗ್ರಿಗಳು ಇಂಜಿನಿಯರಿಂಗ್ ಆಗಿರ್ಬೋದು ಡಿಪ್ಲೊಮಾ ಬಿಟ್ಟು ಇಂಜಿನಿಯರಿಂಗ್ ಆಗಿರ್ಬೋದು ಮಾಮೂಲಿ ಡಿಗ್ರಿ ಆಗಿರ್ಬೋದು ಎಲ್ಲ ಡಿಗ್ರಿಗಳು ಬಿ ಕಾಮ್ ಬಿ ಅವ್ರಿಗಾಗಿರ್ಬೋದು ಅವರು ಕೂಡ ಡೌಟ್ ಇತ್ತು ಇವೆನ್ ಸೆಂಟ್ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಇವನ್ ಸೆಮ್ ಎಕ್ಸಾಮಿನೇಷನ್ನ ಅಕ್ಟೋಬರ್ ಅಕ್ಟೋಬರಲ್ಲಿ ಕಂಡಕ್ಟ್ ಮಾಡ್ತೀವಿ ನಾವು ಅಂಥೇಳಿ ತಿಳಿಸಿದ್ದಾರೆ ಮತ್ತು ಡೇಟ್ ವಿಲ್ ಬಿ ಅನೌನ್ಸ್ ಶಾರ್ಟ್ಲಿ ಡೇಟ್ನ ಅನೌನ್ಸ್ ಮಾಡ್ತೀವಿ ಶಾರ್ಟ್ ಆಗಿ ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇ ಟೋಟೆ ಬಂದ್ಬಿಟ್ಟು ಟು ಫೆಸಿಲಿಟೆಡ್ ಸ್ಟೂಡೆಂಟ್ಸ್ ವರ್ಗಿನ್ ಎಕ್ಸಾಮಿನೇಷನ್ ಫುಲ್ ಡಿಗ್ರಿ ಕೋರ್ಸಸ್ ಕಾಂಟ್ರಾಕ್ಲಸಸ್ ವಿಲ್ ಬಿ ಎಲ್ಡ್ ಅಂಡ್ ದೇನ್ ಇಟೈಡ್ ಟು ಗೆಟ್ ಎನಿ ಕ್ಲಾರಿಫಿಕೇಶನ್ ಆರ್ ಡೌಟ್ ಕ್ಲಿಯರ್ಡ್ ಬೈ ದ ಪ್ರಿಫರ್ ಫಾರ್ ಎಕ್ಸಿನೇಷನ್ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಡೌಟ್ ಇದ್ದರೆ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ರೆಗ್ಯುಲರ್ ಕ್ಲಾಸಸ್ನ ನಾವು ಮಾಡ್ತೀವಿ ಮತ್ತು ಕಾಂಟ್ರಾಕ್ಟ್ ಕ್ಲಾಸ್ನ ಕೂಡ ಮಾಡ್ತೀವಿ ಆನ್ಲೈನ್ ಕ್ಲಾಸ್ಗಳ ಅಟೈಮ್ ಮಾಡಿ ತಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು ಮತ್ತು ಅರುವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಆರೆಡಿ ವ್ಯಾಕ್ಸಿನೇಷನ್ ಕೂಡ ಆಗಿದೆ ಗೌರ್ಮೆಂಟ್ ಗೌರ್ಮೆಂಟ್ ಏಡೆಡ್ ಆಗಿರ್ಬೋದು ಪ್ರೈವೇಟ್ ಇಂಜಿಟ್ರೇಷನ್ನೂ ಕೂಡ ವ್ಯಾಕ್ಸಿನೇಷನ್ ಮಾಡ್ಕೊಂಡಿದ್ವಿ ನಾವು ಕೂಡ ವ್ಯಾಕ್ಸಿನೇಷನ್ ಡ್ರೈವಿಗೆ ಇನ್ನೂ ಸ್ಟ್ರೆಂಥನ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ